ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ನಮಗೆ ರೋಹಿಣಿ ಎನ್ನುವವರು ನಮಗೆ ಇವತ್ತು ಮಾಹಿತಿಯನ್ನು ತಿಳಿಸಿದ್ದಾರೆ ಸ್ನೇಹಿತರೆ ಇವರು ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಸಿದ್ದಾರೆ ಇವರು ಎಲ್ಲ ಮಾಹಿತಿಯನ್ನು ತಿಳಿಸಿದ್ದಾರೆ ಇವರು ಯಾರು ಎಲ್ಲಿಂದ ವರ್ಕನ್ನು ಮಾಡ್ತಾ ಇದ್ದಾರೆ ಇವರು ಪ್ರೆಸೆಂಟ್ ಆಗಿ ಇರೋದೆ ಎಂಬುದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ತೀನಿ ಸ್ನೇಹಿತರೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಇವರು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇದೇ ರೀತಿ ನೀವು ಮಾಹಿತಿಗಳನ್ನು ನೋಟಿಫಿಕೇಶನ್ ಮೂಲಕ ಪಡಿಬೇಕಂದ್ರೆ ನಮ್ಮ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲೈಕನ್ ಒತ್ತಿ ಉಚಿತವಾಗಿ ಇದೆಲ್ಲ ಮಾಹಿತಿಗಳು ಬರುತ್ತೆ ಬನ್ನಿ ಸ್ನೇಹಿತರೆ ಇವರ ರೋಹಿಣಿ ಅವರ ಒಂದು ಮಾಹಿತಿಯನ್ನ ಪಡೆಯೋಣ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎಜುಕೇಶನ್ ಸ್ನೇಹಿತರೆ ಸ್ನೇಹಿತರೆ ಬ್ಯಾಚುರಲ್ ಇನ್ ಕಾಮರ್ಸ್ ಆಗಿದೆ ಅಂದ್ರೆ ಬಿಕಾಂ ಆಗಿದೆ ಎಂಬುದ್ರ ಬಗ್ಗೆ ಮಾಹಿತಿಯಲ್ಲಿ ನಮಗೆ ರೋಹಿಣಿ ಅವರು ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಬ್ಯಾಚುರಲ್ ಇನ್ ಕಾಮರ್ಸ್ ಆಗಿದೆ ಸ್ನೇಹಿತರೆ ಇವರ ಕುಟುಂಬದಲ್ಲಿ ತಂದೆ ತಾಯಿ ತಮ್ಮ तंदे ताई तम्मा आम... ಮತ್ತು ಇವರು ಇರುವುದಾಗಿ ಮಾಹಿತಿಯಲ್ಲಿ ತಿಳಿಸಲಾಗಿದೆ ತಂದೆ ತಾಯಿ ತಮ್ಮ ಮತ್ತು ಇವರು ಇರುವುದಾಗಿ ಮಾಹಿತಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ ಇವರ ತಂದೆಯವರು ಕಂದಾಯ ಇಲಾಖೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇವರ ತಾಯಿ ಬ್ಯಾಂಕ್ನಲ್ಲಿ ಕೆಲಸವನ್ನು ಮಾಡ್ತಾರೆ ಇವರು ತಮ್ಮ ಇನ್ನು ಎಜುಕೇಶನ್ ವರ್ಕ್ ಎಜುಕೇಶನ್ ನಲ್ಲಿ ಮುಂದುವರಿತಾ ಇದ್ದಾರೆ ಎಂಬುದರ ಬಗ್ಗೆ ನಮಗೆ ಮಾಹಿತಿಯನ್ನ ರೋಹಿಣಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಒಳ್ಳೆ ಮಾಹಿತಿ ಅಂತಾನೆ ಹೇಳ್ಬೋದು ಇವರು ಓನ್ ಆಗಿ ಸೀರೆಗಳ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇವರು ಓನ್ ಆಗಿ ಸೀರೆಗಳ ಒಂದು ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾರೆ ಇದರಲ್ಲಿ ತಿಂಗಳಿಗೆ ಇವರಿಗೆ ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡುವುದಾಗಿ ಮಾಹಿತಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ ಸ್ನೇಹಿತರೆ ಇವರು ಓನ್ ಆಗಿ ಸೀರೆಗಳ ಬಿಸ್ನೆಸ್ ಅನ್ನ ಮಾಡ್ತಾರೆ ಇದರಲ್ಲಿ ತಿಂಗಳಿಗೆ ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ಒಳ್ಳೆ ಸೀಸನ್ ನಲ್ಲಿ ಮೂವತ್ತು ಸಾವಿರದವರೆಗೆ ಸಂಪಾದನೆ ಆಗುತ್ತೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಸಿದ್ದಾರೆ ನಮಗೆ ರೋಹಿಣಿ ಅವರು ನೋಡಿ ಸ್ನೇಹಿತರೆ ಈಗ ಇವರು ವೈವಾಹಿಕ ಮಾಹಿತಿ ಬಗ್ಗೆ ಹೇಳಿದ್ದಾರೆ ಸ್ನೇಹಿತರೆ ಈ ಹಿಂದೆ ಇವರು ಮದುವೆ ಆಗಿರ್ತಾರೆ ಸ್ನೇಹಿತರೆ ಆದರೆ ಅದೆಲ್ಲ ಯಾವುದು ಹೇಳಿಲ್ಲ ಡೈವರ್ಸ್ ಆಗಿದೆ ಈಗ ಯಾರು ಇಲ್ಲ ಹುಡುಗರು ಇಲ್ಲ ಎಂಬುದ್ರ ಬಗ್ಗೆ ಹೇಳಿದ್ದಾರೆ ಸ್ನೇಹಿತರೆ ಡೈವರ್ಸ್ ಆಗಿದೆ ಅಂತ ಅಷ್ಟ ಹೇಳಿದ್ದಾರೆ ಹುಡುಗರು ಇಲ್ಲ ಜೊತೆಗೆ ಹುಡುಗರು ಇಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ ಬೇರೆ ಯಾವುದೇ ಒಂದು ಯಾಕಾಣಿಕ ಡೈವರ್ಸ್ ಏನು ಎತ್ತ ಅಂತಲ್ಲ ಯಾವುದೇ ಮಾಹಿತಿಯನ್ನು ನಮಗೆ ರೋಹಿಣಿ ವರ್ತಿಸಿಲ್ಲ ಬರೀ ಡೈವರ್ಸ್ ಆಗಿದೆ ಎಂಬುದರ ಬಗ್ಗೆ ಹೇಳಿದ್ದಾರೆ ನೋಡಿ ಸ್ನೇಹಿತರೆ ಇವಾಗ ಈಗ ಪ್ರೆಸೆಂಟ್ ಆಗಿ ನಮ್ಗೆ ಗಂಡು ಬೇಕಂತ ಇವರು ಮಾಹಿತಿಯನ್ನು ಕಳಿಸಿದ್ದಾರೆ ಗಂಡು ಯಾವ ರೀತಿ ಇರ್ಬೇಕಂದ್ರ ಅಹ್ ಸ್ವಲ್ಪ ಓದಿರ್ಬೇಕು ವ್ಯವಹಾರ ಜ್ಞಾನ ಗೊತ್ತಿರ್ಬೇಕು ಆ ಗೊತ್ತಿದ್ರೆ ಸಾಕು ಯಾರಾದ್ರೂ ಓಕೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ಸ್ವಲ್ಪ ಓದಿರ್ಬೇಕು ಜೊತೆಗೆ ವ್ಯವಹಾರ ಜ್ಞಾನ ಗೊತ್ತಿರುವವರು ಯಾರಾದ್ರೂ ಓಕೆ ಅಂತ ಮಾಹಿತಿಯಲ್ಲಿ ನಮ್ಗೆ ತಿಳಿಸಿದ್ದಾರೆ ಸ್ನೇಹಿತರೆ ಅವರು ನೋಡಿ ಸ್ನೇಹಿತರೆ ಇವರು ಇವರ ಒಂದು ಮಾಹಿತಿ ಬಗ್ಗೆ ಬರೋದಾದ್ರೆ ರೋಹಿಣಿ ಕೇಸಿ ಅಂತ ಸ್ನೇಹಿತರೆ ಇವರ ಒಂದು ರಾಶಿ ಭವಿಷ್ಯದ ಬಗ್ಗೆ ನಾವು ತಿಳಿಯೋದಾದ್ರೆ ತುಲಾ ರಾಶಿ ಸ್ವಾತಿ ನಕ್ಷತ್ರ ದೇವಗಣ ಮೂರನೇ ಚರಣ ರಾಷ್ಟ್ರಾಧಿಪತಿ ಶುಕ್ರ ಎಂಬುದಾಗಿ ಜೊತೆಗೆ ರಾಶ ರಾಷ್ಟ್ರಾಧಿಪತಿ ಶುಕ್ರ ಎಂಬುದಾಗಿ ಒಂದು ರಾಶಿ ಭವಿಷ್ಯದ ಬಗ್ಗೆ ಮಾಹಿತಿಯನ್ನು ತಿಳಿಸಿದ್ದಾರೆ ಸೋಮವಾರ ಅಂದ್ರೆ ಸೋಮವಾರ ಮಧ್ಯಾಹ್ನ ಒಂದು ಎರಡು ಗಂಟೆ ವೇಳೆ ಇವರು ಒಂದು ಜನನ ಅಂದ್ರೆ ಭೂಮಿ ಬಂದಿರುವುದಾಗಿ ಮಾಹಿತಿಯಲ್ಲಿ ರಾಶಿ ಭವಿಷ್ಯದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈಗ ವಯಸ್ಸು ಮೂವತ್ತು ಇದೆ ಎಂಬುದ್ರ ಬಗ್ಗೆ ನಮಗೆ ತಿಳಿಸಲಾಗಿದೆ ಎತ್ತರ ನೂರ ಐವತ್ತೊಂಬತ್ತು ಸೆಂಟಿಮೀಟರ್ ಇದೆ ಅಂತ ಹೇಳಿದ್ದಾರೆ ತೂಕ ಅರವತ್ತೆರಡು ಸ್ನೇಹಿತರು ನೋಡಿ ಆ ಇವರ ಊರು ದಾವಣಗೆರೆ ಜಿಲ್ಲೆ ಹರಿಹರ ಇವ್ರ ಊರು ದಾವಣಗೆರೆ ಜಿಲ್ಲೆ ಹರಿಹರ ಈಗ ಸಿಟಿಯಲ್ಲೇ ಸೆಟಲ್ ಆಗಿರಬಹುದು ಸ್ನೇಹಿತರೆ ದಾವಣಗೆರೆಯಲ್ಲಿ ದಾವಣಗೆರೆಯಲ್ಲಿ ಸೆಟಲ್ ಆಗಿರುವುದು ಸಿಂಗಲ್ ಆಗಿ ದಾವಣಗೆರೆ ದಾವಣಗೆರೆಯಲ್ಲಿ ಇರುವುದಾಗಿ ಮಾಹಿತಿಯನ್ನ ತಿಳಿಸಿದ್ದಾರೆ ಸ್ನೇಹಿತರೆ ತಂದೆ ತಾಯಿ ಜೊತೆ ಸಿಂಗಲ್ ಆಗಿ ಇವರು ದಾವಣಗೆರೆಯಲ್ಲಿ ಇರ್ತಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಒಳ್ಳೆಯ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಎಲ್ಲಾ ಸ್ನೇಹಿತರು ಶೇರ್ ಮಾಡಿ ಇವ್ರನ್ನ ಸಂಪರ್ಕ ಮಾಡಬೇಕಂದ್ರೆ ನಿಮ್ಮ ಮಾಹಿತಿ ಸರಿಯಾದ ಮಾಹಿತಿಯನ್ನ ಕಮೆಂಟ್ ಮಾಡಿ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ಕಮೆಂಟ್ ಮಾಡಿ ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಕಮೆಂಟ್ ಅನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಈ ಕೊರೋನಾ ಟೈಮ್ ಅಲ್ಲಿ ಎಲ್ಲರೂ ಸೇಫ್ಟಿ ಅಂದ ಏರಿ ಮಾಸ್ಕ್ ಅನ್ನು ಧರಿಸಿ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳಿ ಮತ್ತೆ ಮುಂದಿನ ಒಂದು ಪ್ರಪಲ್ ಜೊತೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ